2011 ಭಾನುವಾರದಂದು ದಾವಣಗೆರೆಯ ಜಿಲ್ಲಾ ಗುರುಭವನದಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘದ ವತಿಯಿಂದ ಸಮಾಲೋಚನಾ ಸಭೆ. 7ನೇ ವೇತನ ಆಯೋಗದ ಅನುಷ್ಠಾನ ಅವಧಿಯಲ್ಲಿ ನಿವೃತ್ತರಾದ ಅಧಿಕಾರಿ ನೌಕರರಿಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿವೃತ್ತಿ ಸೌಲಭ್ಯವನ್ನು ಒದಗಿಸಿಕೊಡಿ ಎಂದು ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಂಪಿಎಂ ಷಣ್ಮುಖಯ್ಯ ಸುದ್ದಿಗೋಷ್ಠಿ. 7ನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ದಿನಾಂಕ 1/7/2022 31/7/2024 ಅವಧಿಯಲ್ಲಿ ನಿವೃತ್ತರಾದ ಅಧಿಕಾರಿ ನೌಕರರಿಗೆ ವೇತನ ಶ್ರೇಣಿಯಲ್ಲಿ ನಿವೃತ್ತಿ ಒದಗಿಸಲು ಕೋರಿ ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದೇವೆ ಹಾಗೂ ಇದರ ಪೂರ್ವಭಾವಿ ಸಭೆಯನ್ನು ಇದೇ August 12 ಭಾನುವಾರದಂದು ದಾವಣಗೆರೆಯ ಜಿಲ್ಲಾ ಗುರುಭವನದಲ್ಲಿ ಬೆಳಗ್ಗೆ 10:30 ಆಯೋಜಿಸಿದ್ದೇವೆ. ಈ ಸಭೆಗೆ ರಾಜ್ಯದ ಎಲ್ಲ ನಿವೃತ್ತರಾದ ನೌಕರರು ಬಿಡುವು ಮಾಡಿಕೊಂಡು ಆಗಮಿಸಬೇಕು ಹಾಗೂ ಈ ಸಭೆಯಲ್ಲಿ ನಮ್ಮ ಮುಂದಿನ ನಿರ್ಣಯವನ್ನು ಎಲ್ಲರ ಸಮ್ಮುಖದಲ್ಲಿ ಚರ್ಚಿಸಿ ತೆಗೆದುಕೊಳ್ಳೋಣ ಎಂದು ಹಾಗೂ ಇನ್ನಿತರೆ 7ನೇ ವೇತನ ಆಯೋಗದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಎಂಪಿಎಂ ಷಣ್ಮುಖಯ್ಯ ತಿಳಿಸಿದರು. ನಮಸ್ಕಾರ, ನಾನು ಎಂಪಿಎಂ ಷಣ್ಮುಖಯ್ಯ ಅಂತೇಳಿ ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರ ಸಂಘಟನೆಯ ರಾಜ್ಯಾಧ್ಯಕ್ಷರು. ನಾನು ಈ ವಾಹಿನಿ ಮುಖಾಂತರ ಇವತ್ತು 1/7/2022 1/8/2024 ಒಳಗೆ ಅಂದರೆ 31 ಜುಲೈ 2024ವರೆಗೂ ಯಾರು ನಿವೃತ್ತರಾಗಿದ್ದಾರೆ ಅವ್ರು ಸರ್ಕಾರಿ ಇರ್ಬೋದು, ಸರ್ಕಾರಿ ಅನುದಾನದ ಶಾಲಾ ಕಾಲೇಜುಗಳು ಇರ್ಬೋದು, ಜೊತೆಯಲ್ಲಿ ನಿಗಮ ಮಂಡಳಿಯಲ್ಲಿ ಕರ್ತವ್ಯ ನಿರ್ವಹಿಸಿದವರಾಗಿರ್ಬೋದು, ವಿಶ್ವವಿದ್ಯಾನಿಲಯಗಳಲ್ಲಿ ಬೋಧಕೇತರ ನೌಕರರಾಗಿ ಕರ್ತವ್ಯ ಮಾಡಿರ್ಬೋದು. ಇವ್ರನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇವರೆಲ್ಲರೂ ಸಹ ರಾಜ್ಯ ಸರ್ಕಾರ ಏನು ನೇಮಕ ಮಾಡಿತ್ತು 7ನೇ ವೇತನ ಆಯೋಗ ಅಂತ ಹೇಳ್ಬಿಟ್ಟು ನಿವೃತ್ತ IAS ಅಧಿಕಾರಿ ಸುಧಾಕರ್ ರಾವ್ ಅವರು ಆ ವೇತನ ಆಯೋಗದಲ್ಲಿ ಭಾಳಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಅವ್ರಿಗೆ ಬರಬೇಕಾಗಿರ್ತಕ್ಕಂಥ ಒಂದು ಮೌಲ್ಯವನ್ನು ಹಣವನ್ನು ಕಳ್ಕೊಳ್ತಿದ್ದಾರೆ ಅಂತಕ್ಕಂಥ ಒಂದು ಚಿಂತನೆಯಲ್ಲಿ ಸಮಾನ ಮನಸ್ಕರು ದೂರವಾಣಿ ಮುಖಾಂತರ ನನ್ನ ಜೊತೆಗೆ ಚರ್ಚೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ನಷ್ಟವನ್ನು ಸರ್ಕಾರ ಮತ್ತೆ ನಮಗೆ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡೋದಕ್ಕೋಸ್ಕರ ಇದೇ ದಿನಾಂಕ 11 ಭಾನುವಾರ ಬೆಳಗ್ಗೆ 10:30 ಜಿಲ್ಲಾ ಗುರುಭವನ ದಾವಣಗೆರೆ ಈ ಸ್ಥಳದಲ್ಲಿ ಒಂದು ಸಮಾಲೋಚಕರ ಸಭೆಯನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಅದನ್ನು ರಾಜ್ಯದ ಎಲ್ಲ ನಿವೃತ್ತ ನೌಕರರಿಗೆ ತಲುಪಿಸುವ ದೃಷ್ಟಿಯಿಂದ ಈ ಮಾಧ್ಯಮದವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ತಮ್ಮನ್ನು ಈ ಮಾಧ್ಯಮದ ಮುಖಾಂತರ ರಾಜ್ಯದ 1/7/2022 / 31/7/2024 ಏನು ನಿವೃತ್ತರಾಗಿದ್ದಾರೆ ಎಲ್ಲ ನೌಕರ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಜೊತೆಯಲ್ಲಿ ಆ ಚರ್ಚೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಮುಂದೆ ನಾವು ನಮ್ಮ ನಷ್ಟವನ್ನು ಸರ್ಕಾರದಿಂದ ಪಡೆಯೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವತ್ತಿನ ಸಮಾಲೋಚನೆ ಸಭೆಯನ್ನು ಮಾಡ್ತಾ ಇದ್ದೀವಿ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. 7ನೇ ವೇತನ ಆಯೋಗದ ಜಾರಿಯಲ್ಲಿ ನಿಮಗೇನು ಅದರಲ್ಲಿ ವ್ಯವಸ್ಥೆ ಸರಿಯಿಲ್ಲ ಅಂತ ಹೇಳ್ತಾ ಇರೋದು ಯಾರ ಬಗ್ಗೆ? ಈಗ 7ನೇ ವೇತನ ಆಯೋಗ ಅಂತಕ್ಕಂಥದ್ದು ಪ್ರತಿ 5 ಸರ್ಕಾರ ತನ್ನ ನೌಕರಿಗೆ ಏನು ಅವತ್ತಿನ ಬೆಲೆ ಸೂಚ್ಯಂಕಕ್ಕೆ ಅನುಗುಣವಾಗಿ ವೇತನ ಕೊಡ್ತಕ್ಕಂಥ ವೇತನವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಒಂದು ಆಯೋಗವನ್ನು ಮಾಡ್ತಾರೆ. ಈಗಾಗಲೇ ರಾಜ್ಯ ಸರ್ಕಾರ 6 ಆಯೋಗ ಮಾಡಿ 7ನೇ ವೇತನ ಆಯೋಗವನ್ನು ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡಿತ್ತು. ಆ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡಿರ್ತಕ್ಕಂಥ ಒಂದು ಆಯೋಗ ಈಗಾಗಲೇ ಸರ್ಕಾರಕ್ಕೆ ವರದಿ ಕೊಟ್ಟಿದೆ. ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಏನು ಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ಅವತ್ತೇ ಕೊಡಬೇಕಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಅವರು ಏನು ಮಾಡಿದ್ರು ಅಂದರೆ 17% ನಮಗೆ ಇಂಟೀರಿಯಮ್ ರಿಲೀಫ್ ಅಂತ ಕೊಟ್ಟರು, ಮಧ್ಯಂತರ ಪರಿಹಾರ ಅಂತ ಹೇಳಿ ಕೊಟ್ಬಿಟ್ಟು ಇಲ್ಲಿಂದನೇ ಏನು ಮಧ್ಯಂತರ ಪರಿಹಾರ ಅಲ್ಲಿಂದನೇ ನಮಗೆ ಕೊಡಬೇಕಾಗಿದ್ದು ಅದು ಧರ್ಮ ಅದು. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅದು ಮಧ್ಯಂತರ ಪರಿಹಾರ ಕೊಟ್ಟರು. ನಂತರ ದಿನಗಳಲ್ಲಿ ಸರ್ಕಾರ ಬದಲಾವಣೆ ಆಯಿತು. ಈಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹ ನೌಕರರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು, ಜನಪ್ರಿಯ ಮುಖ್ಯಮಂತ್ರಿಗಳು ಅಂತಂದಿದ್ದಾರೆ. ಅವರು ಸಹ ಆದಷ್ಟು ಸುಧಾಕರ್ ಅವರಿಗೆ ಒತ್ತಾಯ ಮಾಡಿಬಿಟ್ಟು ಆಯೋಗದ ವರದಿಯನ್ನು ತರಿಸ್ಕೊಳ್ಳೋದ್ರ ಮುಖಾಂತರ ನಮಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ನೌಕರರು ಅವರಿಗೆ ಕೃತಜ್ಞರು ಅಂತ ಹೇಳ್ತೀವಿ. ನಮಗಿಲ್ಲಿ ಯಾವುದೇ ರೀತಿಯ ಒಂದು ರಾಜಕೀಯವನ್ನು ನಾವು ಬೆರೆಸೋದಕ್ಕೆ ಇಷ್ಟಪಡಲ್ಲ. ಈ ಎರಡೂ ಮುಖ್ಯಮಂತ್ರಿಗಳಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸ್ತೀವಿ. ಜೊತೆಯಲ್ಲಿ ತಾವೊಂದು ನನಗೆ ಪ್ರಶ್ನೆ ಕೇಳಿದ್ರಿ, 7ನೇ ವೇತನ ಆಯೋಗದಲ್ಲಿ
ಸಾಕಷ್ಟು ನಿಮಗೆ ಕೊಟ್ಟಿದ್ದಾರೆ, ಏನು ಕಡಿಮೆ ಆಗಿದೆ ಅಂತಕ್ಕಂಥದ್ದು ಸಹಜ. ನೀವೇ ಅಂತಲ್ಲ, ಸಾರ್ವಜನಿಕರು ಕೇಳ್ತಕ್ಕಂಥದ್ದೇ. ಯಾಕಂದರೆ ಪತ್ರಿಕೆಗಳಾಗಲಿ ಮಾಧ್ಯಮದಲ್ಲಿ ಏನು ಮಾಡ್ತಾರಂದರೆ ದುಪ್ಪಟ್ಟು ಬರ್ತಾ ಇದೆ, 7ನೇ ವೇತನ ಆಯೋಗ ರಿಲೀಸ್ ಮಾಡಿದ್ದಾರೆ ಅಂತೇಳಿ ನಾನು ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಏನು ಅಂತ ಹೇಳಿದರೆ, 7ನೇ ವೇತನ ಆಯೋಗ ಜಾರಿ ಆಗಿರೋದು ದಿನಾಂಕ 1/7/2022. ಯಾಕಂದರೆ 17% ಕೊಟ್ಟಾಗಿಂದ ನಮಗೆ 7ನೇ ವೇತನ ಆಯೋಗ ಜಾರಿ ಆಗಿದೆ. ಆದರೆ ಅದು ಆರ್ಥಿಕವಾಗಿ ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ ನಿರ್ಧಾರ ಮಾಡಿದ್ರು, ಇವತ್ತಿನ ಸರ್ಕಾರ ನಿರ್ಧಾರ ಮಾಡಿರೋದು 1/8/2024 ನಂತರ ಅವರಿಗೆ ಆರ್ಥಿಕ ಸೌಲಭ್ಯ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿ ಏನಾಗ್ತದೆ ಅಂದರೆ 1/7/22 31/7/24 ಏನು 25 ತಿಂಗಳಿಗೆ ಒಳಗಡೆಗೆ ನಿವೃತ್ತರಾಗಿದ್ದಾರೆ ನೌಕರರು, ಆ ನೌಕರುಗಳಿಗೆ ಭಾಳಷ್ಟು ಅನ್ಯಾಯ ಆಗ್ತದೆ. ಏನು ಅಂತಂದು ಹೇಳಿದ್ರೆ ನಿವೃತ್ತರಿಗೆ ಬೇರೆ ಏನೂ ಇರಲ್ಲ, ಸರ್ಕಾರದಲ್ಲಿ 30-40 ವರ್ಷಗಳಿಗೆಲ್ಲ ಅವರು ಕೆಲಸ ಮಾಡಿರ್ತಾರೆ. ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ತಗೊಳ್ತಕ್ಕಂಥ ಸಂಬಳ ಅವ್ರ ಮನೆ ಬಾಡಿಗೆಗೆ, ಅವರು ಮಕ್ಕಳು ಓದಿಸೋದಕ್ಕೆ ಅದಕ್ಕೆಲ್ಲ ಆಗಿರ್ತದೆ. ನೌಕರರಿಗೆ ಒಂದು ಕನಸು ಇರ್ತದೆ, ಏನಂದರೆ ನಾನು ನಿವೃತ್ತಿ ಆದ ತಕ್ಷಣ ನನ್ನ ಮಕ್ಕಳು ಮದುವೆ ವಯಸ್ಸಿಗೆ ಬರ್ತಾರೆ, ಮದುವೆ ಮಾಡಬೇಕು, ಒಂದು ಮನೆ ಕಟ್ಕೋಬೇಕು ಅಂತಕ್ಕಂಥ ಒಂದು ಕನಸು ಇರ್ತದೆ. ಆ ಕನಸಿಗೋಸ್ಕರ ಆ ದುಡ್ಡನ್ನು ಸರ್ಕಾರನೂ ಅದೇ ಕನಸಿಗೆ ಉಪಯೋಗಿಸ್ಬೇಕು ಅಂತ ಹೇಳ್ಬಿಟ್ಟು ನಿವೃತ್ತರಿಗೆ ಪೆನ್ಷನ್ ಕೊಡ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಪೆನ್ಷನನ್ನು ನಿಲ್ಲಿಸಿದ್ದಾರೆ. ಆದರೆ ನಾನು ಹಳೆ ನಿವೃತ್ತಿ ವೇತನದವ್ರ ಬಗ್ಗೆ ಮಾತಾಡಬೇಕಾದ್ರೆ, ಎಲ್ಲ ಏನು ನಿವೃತ್ತರಾಗಿದ್ದಾರೆ ಅವರೆಲ್ಲರೂ ಆ ಕನಸನ್ನು ಇಟ್ಕೊಂಡಿದ್ದಾರೆ, ನನ್ನ ಮಕ್ಕಳು ಮದುವೆ ಮಾಡಬೇಕು, ನನ್ನ ಮನೆ ಕಟ್ಬೇಕು ಅಂತಂದೇಳಿ. ನನಗೆ ಎಷ್ಟು ದುಡ್ಡು ಬರ್ತದೆ ಅನ್ನೋದು ನಮ್ಮಲ್ಲಿ ಆಸೆ ಇರ್ತದೆ, ಅದಕ್ಕೆ ಏನು ಬೇಕೋ ಅಷ್ಟು ಮಾಡ್ಕೊಂಡಿರ್ತಾರೆ. ಆದರೆ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಸರ್ಕಾರ ಆರ್ಥಿಕವಾಗಿ ನಾವು ನಿಮಗೆ 1/8/24 ಕೊಡ್ತೀವಿ ಅಂದಾಗ 25 ತಿಂಗಳು ಏನು ಬರುತ್ತೋ ಆ ಗ್ಯಾಪನ್ನು ಬಿಡ್ತಾ ಇದ್ದಾರೆ. ನಿವೃತ್ತಿ ಆದ ತಕ್ಷಣ ಏನು ಮಾಡ್ತಾರಂದರೆ ನಮಗೆ ಕಮ್ಯುಟೇಷನ್ ಅಂತ ಹೇಳ್ಬಿಟ್ಟು ಒಂದು ಕೊಡ್ತಾರೆ, ಜೊತೆಯಲ್ಲಿ DCRG ಅಂತ ಹೇಳಿ ಕೊಡ್ತಾರೆ, ಜೊತೆಯಲ್ಲಿ ನಾವು ಕೆಲಸ ಮಾಡದೆ ಉಳಿಸ್ಕೊಂಡಿರ್ತಕ್ಕಂಥ ರಜೆಗಳನ್ನು ಎನ್ಕ್ಯಾಶ್ಮೆಂಟ್ ಅಂತ ಹೇಳಿ ಕೊಡ್ತಾರೆ. ನಮ್ಮ ಹಕ್ಕಿನಲ್ಲಿ 300 ರಜೆಗಳನ್ನು ನಾವು ಎನ್ಕ್ಯಾಶ್ಮೆಂಟ್ ಮಾಡ್ಕೋಬೋದು. ಅವತ್ತಿನ ನಾನು ಏನು ರಿಟೈರ್ಡ್ ಆಗ್ತಾನೋ ಅವತ್ತಿನವರೆಗೆ ಆ ಬೇಸಿಕ್ ಏನಿರ್ತೋ ಆ ಬೇಸಿಕ್ಕಿಗೆ ನಾವು 300. ಈ ಉದಾಹರಣೆಗೆ 1 ಲಕ್ಷ ರೂಪಾಯಿ ಸಂಬಳ ಇದ್ದರೆ 300 ಅಂತಂದು ಹೇಳಿದ್ರೆ ಅಲ್ಲಿಗೆ ನಾವು ಹೆಚ್ಚು ಕಡಿಮೆ 1 ತಿಂಗಳಿಗೆ 1 ಲಕ್ಷ ಆದರೆ 300 ಅಂದರೆ 10 ಲಕ್ಷದವರೆಗೂ ನಮಗೆ ಸಂಬಳ ಬರ್ತದೆ, ಎಕ್ಸ್ಟ್ರಾ ಸಂಬಳ ತಗೊಳೋದು. ಅದು ಅಂದರೆ ನಾವು ಕರ್ತವ್ಯ ಮಾಡೋದ್ಬಿಟ್ಟು ಕೆಲಸ ಮಾಡಿದ್ದು ಅದನ್ನು EL ಅಂತ ಕೊಡ್ತಾರೆ, ಅವರು ಗಳಿಕೆ ರಜೆ ಅಂತ ಹೇಳಿ ಕೊಡ್ತಾರೆ. ಆ ರಜೆಗಳನ್ನು ನಾವು ಬಳಸ್ಕೋಬೋದು. ಇವತ್ತು ಸರ್ಕಾರ ಏನು ಮಾಡೋಕೊಂಡತೆ ಅಂತಂದು ಹೇಳಿದರೆ ಆ ಗಳಿಕೆ ರಜವನ್ನು ಮತ್ತು ಏನು DCRG ಅಂತ ಕೊಡ್ತಾರಲ್ಲ ಅದನ್ನು 1/2/77 ಒಂದು ಏನು ಬೇಸಿಕ್ ಇತ್ತು ಅದಕ್ಕೆ ಕೊಡ್ತಾ ಇದೆ. 1/2/77 ನಮಗೆ ಬೇಸಿಕ್ ಇರೋದು 6ನೇ ವೇತನದ್ದು, 7ನೇ ವೇತನ ಅಲ್ಲ. ಆ 6ನೇ ವೇತನಕ್ಕೆ ಸರ್ಕಾರನೇ ಹೇಳಿದಂತೆ 27.5% ಮತ್ತು ಅವತ್ತಿನ DA 31%ನ್ನು ಕೂಡಿದಾಗ ಬರ್ತಕ್ಕಂಥದ್ದು 6ನೇ ವೇತನ. ಅದನ್ನು ಕೂಡಿದಾಗ ಏನಾಗುತ್ತೆ ಅಂದರೆ ಹೆಚ್ಚಳ ಆಗ್ತದೆ. ಅದನ್ನು ಯಾವುದನ್ನಲ್ಲಿ ಕೂಡಿದಾನೆ ನಮಗೆ ಅಲ್ಲಿಂದ ಫಿಟ್ಮೆಂಟ್ ಕೊಟ್ಕೊಂತ ಬಂದ್ಬಿಟ್ಟು 1/8/24 ಅದರ ಸೌಲಭ್ಯ ಕೊಡೋಕ್ಕೆ ಆಗಲ್ಲ ಅಂತಕ್ಕಂಥ ವಾದವನ್ನು ಸರ್ಕಾರ ಮಾಡ್ತಾ ಇದೆ. ಇದು ತಪ್ಪು. ಹಾಗಾಗಿಬಿಟ್ಟು ನಮಗೆ 1/7/22 ಏನು ನಿವೃತ್ತರಾಗಿದ್ದಾರೋ ಆ ದಿನಾಂಕದಿಂದನೇ ನಮಗೆ 7ನೇ ವೇತನ ಜಾರಿ ಬರಬೇಕು. ಅದಕ್ಕೇನು ಈಗಾಗಲೇ ತಗೊಂಡಿದ್ದಾರೆ, ಈಗ ಅವಾಗ ರಿಟೈರ್ಡ್ ಆದವ್ರಿಗೆಲ್ಲ DCRG ಕಮ್ಯುನಿಟಿ ಅದೆಲ್ಲ ಬಂದಾಗಿದೆ. ಈಗ ಆ ಬಂದಿರತಕ್ಕಂಥದ್ದು ಉಳಿಕೆ ಭಾಗವನ್ನು ಏನು ಈಗ 5 ಲಕ್ಷ ಬಂದವರಿಗೆ ಇನ್ನೊಂದು 5 ಲಕ್ಷ ಬರ್ಬೋದು, 6 ಲಕ್ಷ ಬರ್ಬೋದು, ಅಥವಾ 3 ಲಕ್ಷ ಬರ್ಬೋದು. ಆ ಬರ್ತಕ್ಕಂಥದ್ದನ್ನು ನಿವೃತ್ತರಿಗೆ ಮಾಡಿಕೊಡ್ಬೇಕು. ಇನ್ನು ರೆಗ್ಯುಲರ್ ಇದ್ದವ್ರಿಗೆ ಏನೂ ತೊಂದರೆ ಆಗಿಲ್ಲ, ರೆಗ್ಯುಲರಾಗಿ ಏನು ಈಗೇನು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅವರಿಗೆ 1/7/22 ಎಲ್ಲ ಬೆನಿಫಿಟ್ ಸಿಗ್ತದೆ. ಅವರಿಗೆ ಹೆಚ್ಚಳ ಆಗಿದ್ದನ್ನು ನೆಕ್ಸ್ಟು ಏನು 31ನೇ ತಾರೀಕು ನಿವೃತ್ತರಾದವ್ರಿಗೆ 50,000 ಕಮಿಟೇಷನ್ ಸಿಕ್ಕರೆ ಅದೇ 1ನೇ ತಾರೀಕು ಕೇವಲ 1 ಸೆಕೆಂಡ್ ಅಷ್ಟೇ. ಯಾಕಂದರೆ ಸರ್ಕಾರಿ ನೌಕರ 24 ಗಂಟೆನೂ ನೌಕರ ಅಂತಕ್ಕಂಥದ್ದು ನಮ್ಮ KCSR ರೂಲಲ್ಲಿ ಹೇಳ್ತದೆ. ಅವ್ರು ರಿಟೈರ್ಡ್ ಆದ್ರೂ ಸಹ ಮಧ್ಯರಾತ್ರಿ 12 ಗಂಟೆವರೆಗೂ ಅವ್ರಿಗೆ ಸರ್ಕಾರದ ಸೌಲಭ್ಯಗಳು ಅಂತ ಇರ್ತವೆ. ಉದಾಹರಣೆಗೆ ಯಾಕೆ ಹೇಳ್ತೀನಿ ಅಂತಂದು ಹೇಳಿದ್ರೆ ಈಗ ಸರ್ಕಾರಿ ನೌಕರಿಗೆ ಅನುಕಂಪದ ಒಂದು ಹುದ್ದೆ ಅಂತ ಇದೆ. ಅನುಕಂಪದ ಹುದ್ದೆ ಇವರು 31ನೇ ತಾರೀಕು ರಿಟೈರ್ಡ್ ಆಗ್ತಾರೆ, ಅವ್ರ ತಂದೆ ಅಥವಾ ಅವ್ರ ತಾಯಿ ರಿಟೈರ್ಡ್ ಆಗ್ತಾರೆ. 31ನೇ ತಾರೀಕು 5 ಗಂಟೆ ರಿಟೈರ್ಡ್ ಆದ ತಕ್ಷಣ ಮುಗಿಯಲ್ಲದು. ಅವ್ರು ಏನಾದ್ರು 11 ಗಂಟೆಗೆ ತೀರ್ಕೊಂಡ್ರೆ, ಒಂದು ಪಕ್ಷ ಆ ನೌಕರ 11 ಗಂಟೆಯಲ್ಲಿ ಸತ್ತ ಅಂತಂದು ಹೇಳಿದರೆ ಅವ್ರು ಕ್ಲೈಮ್ ಮಾಡ್ಕೋಬೋದು. ಅವ್ರ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ನಮ್ಮ ತಂದೆ ಅವಾಗಿದ್ದರು ಆ ಸಂದರ್ಭದಲ್ಲಿ ಅಂತಂದೇಳಿ ಅದಕ್ಕೆ ಕೊಡಲಿಕ್ಕೆ ಪ್ರಯೋಜನ ಇದೆ. ಅದಕ್ಕೆ ನಾನು ಇಲ್ಲಿ ಬಿಡಿಸಿ ಹೇಳ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ಬರೀ 1 ಸೆಕೆಂಡ್ನಲ್ಲಿ
ಮೂವತ್ತೊಂದನೇ ತಾರೀಕು ರಿಟೈರ್ಡ್ ಆದವರಿಗೂ ಒಂದನೇ ತಾರೀಕು ಇರ್ತಕ್ಕಂಥ ನೌಕರನಿಗೂ ಈಗ ಇವರಿಗೆ 50,000 ಸಿಕ್ಕರೆ ಅವರಿಗೆ ಮತ್ತೆ ಅದಕ್ಕೆ ಎಕ್ಸ್ಟ್ರಾ 50,000 ಅಂದರೆ ಡಬಲ್, ಈಗ 20,000 50,000 ಇವ್ರಿಗೆ ಕೊಟ್ಟರೆ ಅವ್ರಿಗೆ 100,000 ಕೊಡ್ತಾ ಇದ್ದಾರೆ. ಅದಕ್ಕೆ ಇದು ತಪ್ಪು. ಆ ದೃಷ್ಟಿಯಿಂದ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಈಗೇನು ಅನ್ಯಾಯ ಆಗಿದೆ ಅದನ್ನೆಲ್ಲ ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಷಡಾಕ್ಷರವರು ಹೋರಾಟ ಮಾಡೋದ್ರ ಮೂಲಕ ತಮ್ಮೆಲ್ಲ ಪದಾಧಿಕಾರಿಗಳೊಂದಿಗೆ ಇದನ್ನು ಕೆಲಸ ಮಾಡಿದ್ದಾರೆ. ಅವರು ಆ ಸಂದರ್ಭದಲ್ಲಿ ಮಾತಾಡ್ಬೋದಾಗಿತ್ತು ಈ ರೀತಿ ನಿವೃತ್ತರಿಗೆ ಅವರು ಬೆನಿಫಿಟ್ ಕೊಡ್ರಿ ಅಂತಂದೇಳಿ. ಆದರೆ ಕೊಡುತ್ತಾರೋ ಇಲ್ಲ ಅನ್ನೋದು ಇನ್ನೂ ಸ್ವಲ್ಪ ತೊಂದರೆಯಲ್ಲಿದ್ದರಿಂದ ಕೊಟ್ಟರೆ ಸಾಕು ಅನ್ನೋ ದೃಷ್ಟಿಯಿಂದನೂ ತಗೊಂಡಿದ್ದಾರೆ, ಸಾಕಷ್ಟು ವಾದ ಮಾಡಿದ್ದಾರೆ ಅಂತ ಕಾಣುತ್ತೆ. ಯಾಕಂದರೆ ನಮಗೆ ಕುರಿತಂತೆ ಅವರು ಮೊನ್ನೆ ಒಂದು ಪತ್ರನೂ ಬರೆದಿದ್ದಾರೆ, ಸರ್ಕಾರದ ಹಣಕಾಸು ಇಲಾಖೆಗೆ ಪತ್ರ ಬಂದ್ಬಿಟ್ಟು ಇವ್ರಿಗೇನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತ ನಮ್ಮ ಪರವಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಒಟ್ಟಿನಲ್ಲಿ ಈಗ ಏನು ಸಮಸ್ಯೆ ಆಗಿದೆ ನಿವೃತ್ತ ನೌಕರಿಗೆ ಬರಬೇಕಾಗಿರ್ತಕ್ಕಂಥದ್ದು, ಇದು ನಾವು ದುಡಿದಿರೋದನ್ನ ಕೇಳ್ತಾ ಇದ್ದೀವಿ. ಯಾವುದು ಎಕ್ಸ್ಟ್ರಾ ಕೊಡ್ರಿ ಅಂತ ನಾವು ಯಾವ ಸರ್ಕಾರಕ್ಕೂ ಒತ್ತಾಯ ಮಾಡಲ್ಲ, ಯಾರಿಗೂ ಕೇಳಲ್ಲ. ನಮಗೆ ಬರಬೇಕಾಗಿರ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಹಣ ಇದು, ಇದಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ತೀವಿ. ಒಂದು ಪಕ್ಷ ಕೊಡದೇ ಹೋದರೆ ನಾವು ಮುಂದೆ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ದಾವಣಗೆರೆಯಲ್ಲಿ 11ನೇ ತಾರೀಕು ಬೆಳಗ್ಗೆ 10:00 ಜಿಲ್ಲಾ ಗುರುಭವನದಲ್ಲಿ ಇದರದ್ದೇ ಒಂದು ಸಮಾಲೋಚಕರ ಸಭೆ ಅಂತ ಕರೆದಿವಿ. ಈಗಾಗಲೇ ಸುಮಾರು 4,000 ಹೆಚ್ಚಿನ ನಿವೃತ್ತ ನೌಕರರು ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ನಾವು ಬರ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಎಲ್ಲರೂ ದಯಮಾಡಿ ಅವತ್ತು ಬರ್ರಿ, ಏನೇ ಕೆಲಸ ಇದ್ದರೂ ಬಿಟ್ಟು ಬರ್ರಿ. ಅವತ್ತೊಂದು ದಿವಸ ನಿರ್ಧಾರ ಮಾಡ್ಕೊಂಬಿಟ್ಟು ಮುಂದೆ ಏನು ಹೋರಾಟ ಮಾಡಬೇಕು, ನಾವು ಯಾವ ರೀತಿ ತಗೋಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡೋಣ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾಧ್ಯಮದವರು ಸಹಕರಿಸಿದ್ರಿ, ಮಾಧ್ಯಮದವರು ಸಹಕಾರ ಯಾವಾಗಲೂ ನಿಮ್ಮ ಇದೇ ರೀತಿ ಇರಲಿ ಅಂತಂದು ಕೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಮಾಡ್ತಾ ಇದ್ದೀನಿ.